ಬಂದು ಹೇಳ್ತಾ ಇದೆ ಸಾತ್ವಿಕ ರಾಜಕಾರಣ ಅಂತ ಕರೀತಾರೆ ರಾಜಕಾರಣದಲ್ಲಿ ಯಾವಾಗಲೋ ಹೌ ಹಾರ್ಕೊಂಡು ಆರ್ಭಟ ಮಾಡ್ಕೊಂಡ್ರೆ ರಾಜಕೀಯ ಮಾಡಂಗಿಲ್ಲ ರಾಜಕಾರಣನ ಒಂದು ರೀತಿ ಈ ಅದಕ್ಕೊಂದು ಆದಿ ಹಾಕೊಟ್ಟಿದ್ದೀರಿ ನೀವು ಗಣಸೇಶ್ವರಾಮ್ ಅವ್ರ ರಾಜಕೀಯ ಹಾದಿ ಹೇಗಿದೆ ಅಂತಂದರೆ ತೊಡೆತಟ್ಟು ರಾಜಕಾರಣ ಮಾಡಲಿಲ್ಲ ಹೆಗ್ಲಿಮಲ್ ಕೈ ಹಾಕೊಂಡು ಜನಗಳ ಜೊತೆ ರಾಜಕಾರಣ ಮಾಡಿದ್ರು ನೀವು ಬಟ್ ಪ್ರಸ್ತುತವಾಗಿ ಬೇಲೂರ್ ಹೋಗಿ ನೀವು ಚುನಾವಣಾ ಆ ನಿಂತಿದ್ದೀರಿ ಚುನಾವಣಾ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಅದೇ ಮಟ್ಟಿಗೆ ಒಂದಿದು ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಿ ಆಗಲೇ ಹೇಳಿದ್ರಿ ಸಹ ಎಲ್ಲ ಜಾತಿಯನ್ನು ಜಾತ್ಯಾತೀತವಾಗಿರಬೇಕು ಅಂತ ಅದೇ ಹಿಂದುಳಿದ ವರ್ಗದವರಿಗೆ ಒಂದೊಂದು ಅಧ್ಯಕ್ಷ ಸ್ಥಾನವನ್ನು ಕೂಡ ಕಲ್ಪಿಸ್ಕೊಟ್ರಿ ಅಂತ ಹೇಳ್ಬಿಟ್ಟು ಇವೆಲ್ಲ ಸ್ಟ್ರಾಟಜಿ ಮಾಡ್ಕೊಂಡು ಹೋಗ್ತಿದ್ದೀರಿ ಬೇಲೂರಲ್ಲಿ ಆ ಗೆಲುವಿನ ಭರವಸೆ ನಿಮಗಿದೆಯಾ ಅಂತ ಜನರ ಮೇಲೆ ವಿಶ್ವಾಸ ಇದೆ ಹ್ಞೂ ಜನರ ಮೇಲೆ ಎಲ್ಲಿವರೆಗೂ ವಿಶ್ವಾಸ ಇರುತ್ತೋ ಹ್ಞೂ ಎಲ್ಲ ವರ್ಗದವ್ರ ಮೇಲೂ ವಿಶ್ವಾಸ ಇರುತ್ತೋ ಅಲ್ಲಿವರೆಗೂ ಗೆಲುವಿಗೆ ಏನು ತೊಂದರೆ ಆಗಲ್ಲ ತೊಂದರೆ ಇಲ್ಲ ಅಂತ ನನ್ನ ಕ್ಷೇತ್ರದಲ್ಲಿ ನಾನು ಯಾಕೆ ಗೆಲ್ಲಿಸ್ತಿದ್ದೆ ಅಂದರೆ ಗಣಸಿನಲ್ಲಿ ಎಲ್ಲ ವರ್ಗದ ಜನರ ವಿಶ್ವಾಸ ಹ್ಞೂ ಪ್ರತಿಯೊಬ್ಬರು ಅಷ್ಟೇ ಸರಳವಾಗಿ ನನ್ನ ಜೊತೆ ಇರೋರು ಶಿವರಾಮಣ್ಣ ಕೆಲಸ ಮಾಡ್ತಾರೆ ಶಿವರಾಮಣ್ಣ ಇಪ್ಪತ್ತೆ ಬಹಳ ವಿನಯವಾಗಿ ಶಿವರಾಮಣ್ಣ ಜನಗಳ ಜೊತೆ ಇರ್ತಾರೆ ಇವೆಲ್ಲವೂ ಜನಕ್ಕೆ ಗೊತ್ತು ಜನದ ಇನ್ನೇನು ಬೇರೆ ನಿರೀಕ್ಷೆ ಜನರ ಜೊತೆನೇ ಹೆಗ್ಲ ಮೇಲೆ ಕೈ ಹಾಕಿ ಅಂತಿರುವೆ ಅದನ್ನ ನೀವು ಹೇಳಿದ್ರಲ್ಲ ತೊಡೆ ತೊಟ್ಟೆ ರಾಜಕಾರಣ ಮಾಡ್ಲಾ ಅಂತ ದೇವೇಗೌಡ್ರು ಕುಟುಂಬದ ವಿರುದ್ಧ ತೊಡೆ ತೊಟ್ಟೆ ರಾಜಕಾರಣ ಮಾಡಿದ್ದೆ ನಾನು ಆ ಗಣಸಿ ಕ್ಷೇತ್ರದಲ್ಲಿ ಇರೋವರೆಗೂ ಯಾವುದೇ ಸಂದರ್ಭದಲ್ಲೂ ಅವರು ಒಂದು ವೋಟನ್ನ ಗಣಸಿ ಕ್ಷೇತ್ರ ಲೋಕಸಭೆ ಇರ್ಬೋದು ಅಸೆಂಬ್ಲಿ ಇರ್ಬೋದು ಲೋಕಲ್ ಇರ್ಬೋದು ಲೀಡ್ ತಗೊಳಕ ಇಲ್ಲ ದೇವೇಗೌಡರು ಎರಡ್ ಎರಡು ಸಾರಿ ನಿಂತರು ಅದಕ್ಕೆ ನಿಮ್ ಕ್ಷೇತ್ರ ಎಲ್ದಂ ಮಾಡಿದ್ರು ಅದಕ್ಕೆ ಅನ್ನೋ ಅದಕ್ಕೆ ನಿಮ್ ಕ್ಷೇತ್ರ ಎಲ್ದಂಗ ಮಾಡಿದ್ರು ಭೂಮಿ ಇನ್ನೊಂದು ಏನಿತ್ತು ಅಂದ್ರೆ ನಾನು ಇರೋವರೆಗೂ ಅವ್ರ ಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಎಂ ಪಿ ಆಗ್ಬಹುದು ಕ್ಷೇತ್ರದೊಳಗಡೆ ಕಾಲಿಟ್ಟಿ ಬರೋಕೆ ಆಗ್ಲಿಲ್ಲ ಹ್ಮ್ ಬಿಕಾಸ್ ಆಫ್ ಪ್ರೋಟೋಕಾಲ್ ನಾನು ಅಧ್ಯಕ್ಷತೆ ಇಲ್ಲದೆ ಬರಂಗಿಲ್ಲ ನನ್ನ ಅಲ್ಲಿ ಬರಂಗಿಲ್ಲ ಅವ್ರ ಕ್ಷೇತ್ರದಲ್ಲಿ ಓಡಾಡಲು ಇಲ್ಲ ಇಡೀ ಗಂಡಸಿ ಕ್ಷೇತ್ರನ ಒಂದ್ ಕಡೆ ಬಿಟ್ಬಿಟ್ರು